ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಎಗ್ ಕರಿ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಮ್ಮೆ ನೀವು ಎಗ್ ಕರಿನ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಎಗ್ ಕರಿ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರಬೇಕು ಮತ್ತು ತುಂಬ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಇವತ್ತಿನ ಎಗ್ ಕರಿನ ಮಾಡ್ತಾ ಇರೋದು. ಈಗ ಅದೇ ಪ್ಯಾನಿಗೆ ನಾನು ರೆಡ್ ಚಿಲ್ಲಿ ಪೌಡರ್, ಹಾಗೆ ಉಪ್ಪು ಇಷ್ಟನ್ನು, ಮತ್ತು ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೀನಿ. ನಂತರ ನಾನು ಬೇಯಿಸಿರೋವಂತಹ ಮೊಟ್ಟೆಗಳನ್ನು ಹಾಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನು ನೀವು ಹಾಕ್ಕೋಬೋದು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನೀವು ಇದನ್ನು ಸೈಡ್ ಡಿಶಿಗೆ ಬೇಕಿದ್ರೂ ಮಾಡ್ಕೋಬೋದು, ಅಥವಾ ರೈಸಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಥರ, ಅಂದರೆ ಜಾಸ್ತಿ ಕರಿ ಥರ ಅಥವಾ ಗ್ರೇವಿ ಥರ ನೀವು ಮಾಡ್ಕೊಂಡ್ರೆ ಸಾಕು. ಪಲ್ಯ ಥರ ಬೇಕು ನಿಮಗೆ ಚಪಾತಿಗೆ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿರಲಿ. ಓಕೆ, ಈಗ ಅದೇ ಪ್ಯಾನಿಗೆ ನಾನು ನೋಡ್ಬೋದು, ನೀವು ಅದೇ ಪ್ಯಾನಿಗೆ ನಾನು ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ಈರುಳ್ಳಿ. ಸೊ ಈರುಳ್ಳಿನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಒಳ್ಳೆ ಫ್ರೈ ಕೊಡ್ತಾ ಇದ್ದೀನಿ ಇದಕ್ಕೆ. ಸೊ ಫ್ರೈ ಆದ ನಂತರ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಪೂರ್ತಿ ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ, 1/2 ಸ್ಪೂನ್ ಆಗುವಷ್ಟು. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ಟೊಮ್ಯಾಟೊ ಪ್ಯೂರಿನ ತೊಗೊಂಡಿದ್ದೀನಿ. 1-3 ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ಳೋಣ. ಓಕೆ, 1-3 ಟೊಮ್ಯಾಟೊನ ನಾನು ರುಬ್ಬಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಟೊಮ್ಯಾಟೊ ಪ್ಯೂರಿ ಬೇಡ ಅಂತ ಅಂದರೆ ನೀವು ಸಣ್ಣದಾಗಿ ಟೊಮ್ಯಾಟೊನ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಆದರೆ ಬೇಯಿಸೋದು ನಿಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಓಕೆ, ಈಗ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಈಗ ಅದರಲ್ಲಿರುವಂಥ ನೀರಿನಂಶ ಹೋಗೋ ಹಾಗೆ ಕೆಲವೊಂದು ಮಸಾಲೆಗಳನ್ನು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಸೊ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮತ್ತು ನಾನು ಇಲ್ಲಿ ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ, 1¼ ಸ್ಪೂನ್ ಆಗುವಷ್ಟು. ಹಾಗೆ ಸ್ವಲ್ಪ ಜೀರಾ ಪೌಡರ್, ಜೀರಿಗೆ ಪುಡಿ, ಜೀರಿಗೆ ಪುಡಿನ ಮಾಡಿ ಇಟ್ಕೊಂಡ್ರೆ ಹೀಗೆ ರೆಸಿಪಿಗೆ ಬೇಕಾಗುತ್ತೆ. ನಂತರ ಪೆಪ್ಪರ್ ಪೌಡರ್ನ ಸ್ವಲ್ಪ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಮಸಾಲೆಗಳು ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಉಪಯೋಗಿಸಿ. ಸೊ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ. ಎಕ್ಕರಿ ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಒಂದ್ಸಲ ಒಮ್ಮೆ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಎಗ್ ರೆಸಿಪಿ. ಓಕೆ, ಸೊ ನಾನು ಸುಮಾರು ಎಗ್ ರೆಸಿಪಿಗಳನ್ನು ಟ್ರೈ ಮಾಡಿದ್ದೀನಿ, ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ನೀವ್ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇದಕ್ಕೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸಿದ ನಂತರ ನಾನು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಓಕೆ, ಉಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ನಾವು ಇದಕ್ಕೆ ಫ್ರೈ ಮಾಡಿರುವಂತಹ ಮೊಟ್ಟೆಗಳನ್ನು ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಂದು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ ಅನ್ನೋ ಒಂದು ಚಾನಲ್ ಕೂಡ ಇದೆ. ಸೊ ನೀವ್ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲೂ ನೀವು ಆ ವಿಡಿಯೋಗಳನ್ನು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಸೊ ನಾನು ರೈಸಿಗೆ ಅಂತ ಮಾಡ್ತಾ ಇರೋದು, ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ, ಚಪಾತಿಗೆ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿ ಅದನ್ನು ಕೂಡ 1-2 ನಿಮಿಷ ಬೇಯಿಸಿದ ನಂತರ ಇವಾಗ ನೋಡಿ ನಾನು ಗ್ರೇವಿ ಥರನೇ ಸ್ವಲ್ಪ ಥಿಕ್ಕಾಗಿರುವಂತಹ ಗ್ರೇವಿನೇ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ತುಂಬ ಈಸಿಯಾಗಿ ಮಾಡುವಂತಹ ಎಕ್ಕರಿ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.